ಬಿಜಾಪುರ ರೋಡಿಗೆ ಬಂದಿದ್ದೀವಿ. ವೆದರ್ ಸಕ್ಕತ್ತಾಗಿದೆ. ಸುಮ್ಮನೆ ಹಾಗೆ ಒಂದು ಸ್ವಲ್ಪ ದೂರ ಹೋಗಿ ಬರೋಣ ಅಂತ. ಮಳೆ ಕೂಡ ಬರ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣಿಸತ್ತೋ ಕಾಣಿಸಲ್ವೋ ಗೊತ್ತಿಲ್ಲ. ಸಕ್ಕತ್ತಾಗಿದೆ ವೆದರು. ಈಗ ಒಂದು ಸ್ವಲ್ಪ ಬಿಸಿಲೇ ಇತ್ತಲ್ವೇನ್ರಿ? ಬಿಸಿಲು ಇದೆ, ಜೊತೆಗೆ ಒಂದು ಸ್ವಲ್ಪ ಮಳೆ ಮೋಡ ಆಗಿರೋದ್ರಿಂದ ಒಂದೊಂದು ಕಡೆ ಮೋಡ ಇದೆ, ಒಂದೊಂದು ಕಡೆ ಕ್ಲಿಯರ್ ಆಗಿದೆ. ಅದನ್ನು ಹೇಳಿದ್ದು ನೋಡಿ, ಇಲ್ಲಿ ಇಲ್ಲಿ ಮನೆ ಕಟ್ಟಿದ್ರೆ ಮುಗಿಯಿತು. ಸೂಪರ್ ಆಗಿ ಮಾಡಿದಾರೆ. ಬ್ಯಾಂಕಲ್ಲೂ ಸಾಲ ಸಿಗುತ್ತೆ. ಸೂಪರ್ ಮಾಡಿದಾರೆ. ರೋಡ್ ಸೈಡ್ ಸೈಡ್ ಸಕ್ಕತ್ ಇರುತ್ತಲ್ವಾ, ಜಾಸ್ತಿ ರೇಟು ಇರುತ್ತೆ. ಆ ಮುಂಚೆ ತೊಗೊಂಡಿದ್ರೆ ನನಗೆ ಗೊತ್ತಿರೋ ನಮ್ಮ ಫ್ರೆಂಡ್ ಅವ್ರ ಫ್ರೆಂಡ್ಗಳೇ ಮಾಡ್ಬೋದಾಯ್ತು. ನೋಡು, ಯು ಜಿ ಡಿ ಕಲೆಕ್ಷನ್ ಇದೆ, ನೀರಿನ ಕಲೆಕ್ಷನ್ ಇದೆ. ಬಂದು ಮನೆ ಕಟ್ಟೋದಷ್ಟೇ. ಇಲ್ಲಿ ಎಷ್ಟು ಅಂತೇಳಿ? ಅಯ್ಯೋ, ಆವಾಗ 500-700 ಕೊಡೋರು. 7-8 ಲಕ್ಷಕ್ಕೆ ಸಿಕ್ಬಿಡುತ್ತೆ ಮನೆ. ಈಗ ಎಷ್ಟಾಗುತ್ತೆ? 7-8 ಲಕ್ಷ. 7-8 ಲಕ್ಷ 30-40. ಸಕ್ಕತ್ತಾಗಿದೆ ಮಾತ್ರ. ಇದನ್ನ ತಗೊಂಡ್ಬಿಟ್ರೆ ಬದುಕೋಗ್ಬೋದು ಚಂದು. ಟುಡ ಅಪ್ರೂವ್ಡ್ ಲೇಔಟ್. ಇವ್ರು ನೋಡಿದ್ರು ಈ ಕಡೆ ಬಂದಾಗ, ನಾನು ನೋಡಿರ್ಲಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದಾರೆ. ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಸೂಪರ್ ಆಗಿ ಮಾಡಿದ್ದಾರೆ. ಬಿಸಿಲು ಮಳೆನೂ ಬರ್ತಾ ಇದೆ, ಜೊತೆಗೆ ಸಕ್ಕತ್ತಾಗಿದೆ. ತುಂಬ ದಿನ ಆಗಿತ್ತಲ್ವೇನ್ರಿ ನಾವು ಹೊರಗಡೆ ಬರ್ತೆ? ಹೌದು, ಲಾಕ್ಡೌನ್ ಆದಾಗಿಂದ ನಾನು ಅಲ್ಲಿ ಇಲ್ಲಿ ಅಂತ ಬಂದಿದ್ದೀನಿ, ಬಟ್ ನೀನೆಲ್ಲೂ ಬಂದಿಲ್ಲ. ಹ್ಞೂ, ನಾನೇ ಬಂದಿಲ್ಲ. ಮಳೆ ಜೊತೆಗೆ ಮಳೆನೂ ಬರ್ತಾ ಇದೆ, ಸಕ್ಕತ್ತಾಗಿದೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೈಟ್ಗೆಲ್ಲ ತುಂಬಾ ಕಾಸ್ಟ್ಲಿ, ಸಕ್ಕತ್ ಡಿಮ್ಯಾಂಡ್ ಇದೆ ಸೈಟ್ಗೆ. ಇದೆಲ್ಲ 30-50 ಆಗುತ್ತೆ. ಹೌದಾ? 30-50 ಅಂದ್ರೆ? ನೋಡಿ ಅಲ್ಲಿ ಮಳೆ ಬರ್ತಾ ಇತ್ತು, ಇಲ್ಲಾಗ್ಲೇ ಇಲ್ಲ ಬಂದು ನಿಂತ್ಕೊಂಡಿದೆ. ಬರ್ತಾ ಇದೆ, ಒಂದೊಂದು ಹನಿ ಬರ್ತಾ ಇದೆ. ಬನ್ನಿ, ಇಲ್ಲಿ ಸೈಟ್ ಬಗ್ಗೆ ವಿಚಾರಿಸ್ತಾ ಇದ್ದಾರೆ, ಹೋಗಿ ವಿಚಾರಿಸ್ಕೊಂಬರೋಣ. ಹಾಗೆ ರಿಯಲ್ ಎಸ್ಟೇಟ್ ಇಲ್ಲೇ ಇದೆ ಆಫೀಸು, ಹಂಗೆ ಕೇಳ್ಕೊಂಡು ವಿಚಾರಿಸ್ಕೊಂಬರೋಣ. ಹೆಂಗೆ ಸ್ಕ್ವೇರ್ ಫೀಟು? ಸ್ಕ್ವೇರ್ ಫೀಟ್ ಹೆಂಗೆ? ಇದು ಸಾಧಾರಣ ಮೊಮ್ಮಗದ ಮತ್ತೆ. ಹಾಂ, ಹೇಳಿದ್ದು ಇದಾದಮೇಲೆ ಪ್ರಧಾನಿ ಆದ ಮೋದಿ, ಅದು ತುಂಬ ಪವರ್ಫುಲ್ ಕ್ಷೇತ್ರ ಅಂತಂದರೆ. ಅಲ್ಲಿ ತುಂಬ ಜನ ಇದೆ ಮಠ. ಹೊರಗಡೆಯಿಂದನೇ ತೋರಿಸ್ತೀನಿ, ಒಳಗಡೆ ಎಂಟ್ರಿ ಇಲ್ಲ ಅಂದ್ಕೊಳ್ತೀನಿ. ಫುಲ್ ಲಾಕ್ಡೌನ್ ಮುಗಿಯೋ ತನಕ ಅದೇನೊಂದು ವಾರ ಇರ್ಬೋದು ಅನ್ಸುತ್ತೆ. ಹಾಂ, ಓಪನ್ ಆಗೋ ತನಕ. ಹಾಂ, ಅದೇ ಸೋಮವಾರದಿಂದ ಇದೆ ಸರ್.
ಹಾಂ ಚೆನ್ನಾಗಿದೆ. ಅದೇ ಒಂದ್ಸತಿ ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ಹಾಂ ಇರ್ರಿ, ಅದು ಓಪನ್ ಆದಾಗಲೇ ಬರ್ತೀವಿ ಬಿಡು. ನೋಡಿ ಹೇಳ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಹೊರಗಡೆನೆ, ಫುಲ್ಲು ತೋರಿಸ್ತೀನಿ ನಾನು. ಪೇಂಟಿಂಗು ಎಷ್ಟು ಸೂಪರಾಗಿದೆ. ಒಳಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನೀವು ಒಳಗಡೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಕೃಷ್ಣ ಎಷ್ಟು ಚೆನ್ನಾಗಿದೆ ಇದು ನೋಡಿ. ಇದು ಚೌಟ್ರಿ, ಇನ್ನೊಂದು ಸ್ವಲ್ಪ ಹಾಕಿ ಹೋಗಿ. ಇದು ಚೌಟ್ರಿ, ಬನ್ನಿ ಮುಂದೆ ಹೋಗಿ ತೋರಿಸೋಣ. ಮೊದ್ಲು ಅದಿತ್ತು, ಇವಾಗ ಇದನ್ನ ಕಟ್ಟಿದ್ದಾರೆ. ಇದು ಓಪನಿಂಗ್ ಆಯ್ತು ಅದಿರೋ ಗೊತ್ತಿಲ್ಲ. ಕಡಿಮೆ ರೇಟಲ್ಲಿ ಜನಗಳಿಗೆ ಒಳ್ಳೆ ಅನುಕೂಲ ಮಾಡ್ಕೊಂಡಿದ್ದಾರೆ. ಬೇರೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲೆಲ್ಲ ಕಡಿಮೆ ಇದು ಚೌಟ್ರಿ. ಸೂಪರಾಗಿದೆ. ನೆಕ್ಸ್ಟ್ ಟೈಮ್ ಪಕ್ಕ 100% ಇಲ್ಲಿ ಒಳಗಡೆ ಹೋಗಲೇಬೇಕು ಅನ್ನೋದು ನನಗಂತೂ ಫುಲ್ ಖುಷಿ ಇದೆ. ನೋಡಿ ಇಲ್ಲಿ ಇನ್ನೊಂದು ಯಾರೇ ಬಂದರೂ ನೋಡ್ಬೋದಾದಂತಹ ಒಂದು ಪ್ಲೇಸ್ ಇದೆ. ಅದು ಯಾವುದಂದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ. ಮತ್ತೆ ನೋಡಿ ಇಲ್ಲೊಂದು ಟೆಂಪಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ತೋಟ ಇದೆ. ಸ್ಟ್ರೈಟ್ ಹೋದರೆ ಒಂದು 30-40 meters ಡಿಸ್ಟೆನ್ಸ್ ಎಲ್ಲ ಇದೆ ಅಲ್ಲಿ ನಿಂದೆ. ತಿಪ್ಟೂರು ಹಿಂಗೋದ್ರೆ ತಿಪ್ಟೂರ್ಗೆ ಹೋಗ್ಬೋದು, ಕೆರಗೋಡಿ ಹಿಂಗೋದ್ರೆ. ಒಂದೇ ಮೀನ್ಗಳು ಮರಿಗಳು ಒಂದೇ ಹತ್ರ ಸೇರ್ಕೊಂಡಿದೆ. ಆಮೆ ಆಮೆ ಹೋಗ್ತಿದೆ ಕಾಣಿಸ್ತಿದ್ಯಾ ನೋಡ, ಅಲ್ಲೆಲ್ಲ ದಡದಲ್ಲೆಲ್ಲ ಮೀನ್ಗಳಿದೆ. ಇಳಿದು ಹೋಗ್ಬೋದು ಸದ್ಯಕ್ಕೆ ಬೇಡ. ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲಿಗೂ ಕೂಡ ಇನ್ನೊಂದು ದಿನ ಬರೋಣ, ಟೆಂಪಲ್ ಒಳಗೆ ಹೋಗ್ಬೋದು. ಇವಾಗ ಓಪನ್ ಇಲ್ಲ, ಇದು ಆಲ್ಮೋಸ್ಟ್ ಯಾವಾಗಲೂ ಓಪನ್ ಇರುತ್ತೆ, ಬಟ್ ಈ ಕೊರೋನಾ ಇರೋದ್ರಿಂದ ಓಪನ್ ಇಲ್ಲ. ಆ ಸುಮಾರು ವರ್ಷ ಹಳೆಯ ಕಾಲದ ಬಾವಿ ಇದೆ, ಅದರಲ್ಲಿ ನೀರು ಕೂಡ ಇದೆ. ದೇವಸ್ಥಾನ ಚೆನ್ನಾಗಿದೆ, ಇದು ಸುಮಾರು ಹಳೆಯ ದೇವಸ್ಥಾನ. ನೋಡೋಣ ಇನ್ನೊಂದು ದಿನ ಬರೋಣ. ಮಜಾ ಇಲ್ಲ.
ಗಾಳಿಯಲ್ಲಿ ಕುಂತಿರೋರ್ಗೂ ಬೇಜಾರಾಗುತ್ತೆ. ಹೌದು, ಬಿಸಿಲು ಇರಬಾರ್ದು. ಮಾಸ್ಕ್ ಎಲ್ಲ ಹಾಕೊಂಡು ಬಿಟ್ಟಿದ್ದೀನಿ. ಸ್ಟೇಟ್ ಅವ್ರು ಇದಾರೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಇಲ್ಲ ಊಟಕ್ಕೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಊಟಕ್ಕೆ ಹೋಗಿದ್ದಾರೆ. ಯಾವ ಫೋನ್ ನಂಬರ್ ಅಲ್ಲ ಮಾಡ್ತಾರೆ. ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಿಂಪಲ್ ಆಗಿ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದ್ವಿ. ಇವಾಗ ಇನ್ನೇನು 2 ಮಿನಿಟ್ಸ್ ಮನೆ ರೀಚ್ ಆಗ್ತಾ ಇದ್ವಿ. ಓಕೆ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ.